ಹಾಯ್ ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಸ್ ಎಸ್ ಬಿ ಕಾಲರ್ಶಿಪ್ನ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಈ ವಿಡಿಯೋದಲ್ಲಿ ಎಸ್ ಎಸ್ ಬಿ ಬಗ್ಗೆ ಒಂದು ಲೇಟೆಸ್ಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ಯಾವ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನೇ ಮಾಡಿ. ಇಲ್ಲಿ ಎಸ್ ಎಸ್ ಬಿ ಕಾಲರ್ಶಿಪ್ ಮೇನ್ ಏನಾಗಿದೆ ಅಂದರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಬಿ ಕಾಲರ್ಶಿಪ್ ಕೂಡ ಬಂದಿದೆ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಈಗ ಪ್ರೆಸೆಂಟ್ ಬರ್ತಾ ಹೋಗ್ತಿದೆ. ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಇನ್ನೂ ಬಂದಿಲ್ಲ, ಅವರು ಬೇಗ ಇಲಾಖೆಗೆ ಹೋಗಿ ಭೇಟಿ ನೀಡಿ ನಿಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅಂತ ನಾನು ಹಿಂದೆ ಕೂಡ ಹೇಳ್ತಿದ್ದೆ. ಬಟ್ ಈಗ ಏನು ಹೇಳ್ತಿದ್ದಾರೆ ಅಂದರೆ, ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದಿಲ್ಲ ಅವರು ಬೇಗ ಕಾಲೇಜಿನ ಭೇಟಿ ಮಾಡಿ, ನಿಮ್ಮ ಕಾಲೇಜ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ನಿಮ್ಮ ಇಲಾಖೆ ಫಾರ್ ಸಮಾಜ ಕಲ್ಯಾಣ ಇಲಾಖೆ, ಫಾರ್ ಎಕ್ಸಾಂಪಲ್ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ, ಫಾರ್ ಎಕ್ಸಾಂಪಲ್ ಮೈನಾರಿಟಿ ಡಿಪಾರ್ಟ್ಮೆಂಟ್, ಆ ನಿಮ್ಮ ಡಿಪಾರ್ಟ್ಮೆಂಟಿಗೆ ಹೋಗಿ ನಿಮ್ಮ ಎಸ್ ಎಸ್ ಬಿ ಕಾಲರ್ಶಿಪ್ದು ಪ್ರಿಂಟೌಟ್ ಇರುತ್ತೆ, ಅದು ಪ್ಲಸ್ ನಿಮ್ಮ ಬ್ಯಾಂಕ್ ಅಕೌಂಟ್ ತೊಗೊಂಡು ಬ್ಯಾಂಕ್ ಅಕೌಂಟ್ ಜೆರಾಕ್ಸ್ ತೊಗೊಂಡೋಗಿ ನೀವು ಹೋಗಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ, ಒಂದು ಮೇಜರ್ ಬ್ಯಾಂಕಿಂಗ್ ಪ್ರಾಬ್ಲಮ್ ಅಂದರೆ ನಿಮ್ಮ ಆಧಾರ್ ಸೀಡಿಂಗ್ ಆಗಿದ್ದರೂ ಕೂಡ ಏನಾದ್ರು ಪ್ರಾಬ್ಲಮ್ ಆಗಿರ್ತದೆ, ಅಥವಾ ಬ್ಯಾಂಕಿಂದ ಏನಾದ್ರು ಪ್ರಾಬ್ಲಮ್ ಆಗಿರ್ತದೆ, ಅಥವಾ ಬ್ಯಾಂಕ್ ಮರ್ಜ್ ಆಗಿರ್ಕೊಂಡು ಏನಾದ್ರು ಪ್ರಾಬ್ಲಮ್ ಆಗಿರುತ್ತೆ, ಆ ಪ್ರಾಬ್ಲಮ್ ಅನುಭವಿಸ್ತಿರೋ ವಿದ್ಯಾರ್ಥಿಗಳು ಬೇಗ ಹೋಗಿ ತಮ್ಮ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ನ ತಮ್ಮ ಎಸ್ ಎಸ್ ಬಿ ಐಡಿನ ಕೂಡ ತೊಗೊಂಡೋಗಿ ಬೇಗ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಇನ್ ಕೇಸ್ ಅಮೌಂಟ್ ಬಂದಿಲ್ಲ ಅಂದರೆ ಬೋರೋ ಚಾನ್ಸಸ್ ಕೂಡ ಇರ್ತದೆ. ಇನ್ನು ನಿಮ್ಮ ಇಲಾಖೆಗಳು ಅಥವಾ ಸರ್ಕಾರ ಕೂಡ ತಪ್ಪು ಮಾಡ್ತಾಯಿದೆ. ಸರ್ಕಾರ ಬೇಗ ಅಮೌಂಟ್ ಆಗ್ತಾಯಿಲ್ಲ, ಅಮೌಂಟ್ ಆಗಿರೋಷ್ಟೊತ್ತಿಗೆ ಬರ್ತಾ ಇರೋದು. ಬಟ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂತ ಕೇಳಿದ್ರೆ, ಅದು ಕೂಡ ನನ್ನ ಹತ್ತಿರ ಉತ್ತರವಿಲ್ಲ. ಸರ್ಕಾರವೇ ಕೇಳಬೇಕು, ಸರ್ಕಾರ ಕೂಡ ಯಾವುದೇ ರೀತಿ ಸ್ಪಂದನೆ ಮಾಡ್ತಿಲ್ಲ. ಈ ಸರ್ಕಾರ ಈ ಥರ ಸರ್ಕಾರ ನಿರ್ಧಾರದಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಿದೆ, ಸರ್ಕಾರದ ಪೀಕ್ಲಾಡಕ್ಕೆ ವಿದ್ಯಾರ್ಥಿಗಳು ಕೂಡ ತೊಂದರೆ ಅನುಭವಿಸ್ತಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಮ್ಯಾನೇಜ್ಮೆಂಟ್ ಬರ್ತಾರೆ ಪ್ರಶ್ನೆ, ಯಾವಾಗಲೂ ಬೇರೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಯಾರು ಬಂದಿಲ್ಲ, ಅವರು ಬೇಗ ಇಲಾಖೆಗೆ ಹೋಗಿ ತಮ್ಮ ಎಸ್ ಎಸ್ ಬಿ ಐ ಡಿ ಎಸ್ ಎಸ್ ಬಿ ರಿಪೋರ್ಟು ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಖಾತೆಯನ್ನು ನೀವು ತೊಗೊಂಡು ಹೋಗಬೇಕಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಫೈನಲ್ ಆಗಿ ಇಂಪಾರ್ಟೆಂಟ್ ಅಪ್ಡೇಟ್ ಅಂದರೆ, ಯಾವಾಗಲೂ ವಿದ್ಯಾರ್ಥಿಗಳು ಕೂಡ ಸ್ಕಾಲರ್ಶಿಪ್ ಬರೋದಕ್ಕೆ ತೊಂದರೆ ಅನುಭವಿಸ್ತಿದ್ದಾರೆ, ಅವರಿಗೆ ಲೇಟೆಸ್ಟಾಗಿ ಏನಂತ ಹೇಳಿದ್ದಾರೆ ಅಂದರೆ, ಒಂದು ಗುಡ್ ಅಪ್ಡೇಟ್ ಏನಂದರೆ, ತಾವು ಹೋಗಿ ಹೊಸದಾಗಿ ನಿಮ್ಮ ಪೋಸ್ಟ್ ಅಕೌಂಟ್ ಖಾತೆ ಅಂದರೆ ನಿಮ್ಮದು ಪೋಸ್ಟ್ ಅಕೌಂಟಲ್ಲಿ ಒಂದು ಹೊಸ ಖಾತೆನ ತೆಗಿಬೇಕಾಗುತ್ತೆ. ಯಾಕಂದರೆ ಅದರಿಂದ ಹೆಲ್ಪ್ ಆಗುತ್ತೆ, ನಿಮ್ಮ ಸ್ಕಾಲರ್ಶಿಪ್ ಬರ್ತದೆ. ಅಂದರೆ ಪೋಸ್ಟ್ ಅಕೌಂಟು ನಿಮ್ಮ ಆಧಾರ್ ಕಾರ್ಡು ಬೇಗ ಲಿಂಕ್ ಆಗಿರೋ ಕಾರಣ, ಪೋಸ್ಟ್ ಡಿಪಾರ್ಟ್ಮೆಂಟು ಕೂಡ ಗೌರ್ಮೆಂಟ್ ಆಗಿರೋ ಕಾರಣ ನಿಮ್ಮದು ಬೇಗ ನಿಮ್ಮ ಸ್ಕಾಲರ್ಶಿಪ್ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ಬೇರೆ ಅಕೌಂಟ್ಗಿಂತ ನೀವು ಪೋಸ್ಟ್ ಅಕೌಂಟ್ ಮಾಡಿದ್ರೆ ನಿಮಗೆ ಹೆಲ್ಪ್ ಆಗ್ಬೋದು, ಸ್ಕಾಲರ್ಶಿಪ್ ಬೇಗ ಬರ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಿಮ್ಮದು ಐ ಪಿ ಪಿ ಬಿ ಅಕೌಂಟ್, ಇಂಡಿಯನ್ ಪೋಸ್ಟ್ ಬ್ಯಾಂಕ್ ಅಕೌಂಟ್ನ ನೀವು ಹೋಗಿ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡ್ರೆ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ಕೊಡ್ತಿದ್ದೀನಿ. ಯಾವಾಗ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ನ ಇಶ್ಯೂ ಅನುಭವಿಸ್ತಿದ್ದೀರಾ, ಸ್ಕಾಲರ್ಶಿಪ್ ಲೇಟಾಗಿ ಬರ್ತಾಯಿದ್ಯೋ ಅಥವಾ ಸ್ಕಾಲರ್ಶಿಪ್ ಬರ್ತಾ ಇಲ್ವೋ, ಅಥವಾ ಬ್ಯಾಂಕಿಂಗ್ ಪ್ರಾಬ್ಲಮ್ ಆಗಿದೆಯೋ ಅಥವಾ ನಿಮ್ಮದು ಆಧಾರ್ ಪ್ರಾಬ್ಲಮ್ ಆಗಿದೆ, ಏನೇನೋ ಪ್ರಾಬ್ಲಮ್ ಆಗಿರ್ತದೆ ಅಂದ್ಕೊಡ್ತೀನಿ, ಪಕ್ಕ ಆಗಿರ್ತದೆ. ಆ ವಿದ್ಯಾರ್ಥಿಗಳು ಇಂಡಿಯನ್ ಪೋಸ್ಟ್ ಬ್ಯಾಂಕ್ ಅಂದರೆ ಈ ಪೋಸ್ಟ್ ಆಫೀಸ್ಗೆ ಹೋಗಿ ನಿಮ್ಮ ಒಂದು ಖಾತೆಯನ್ನು ತಗೊಂಡು ನೀವು ಐ ಪಿ ಬಿ ಅಕೌಂಟ್ನ ಓಪನ್ ಮಾಡಿಕೊಂಡು ಅಥವಾ ನಿಮ್ಮ ಖಾತೆಯನ್ನು ತಗೊಂಡು ಅದಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಡೈರೆಕ್ಟ್ ಬೆನಿಫಿಷಿಯಲ್ ಟ್ರಾನ್ಸ್ಫರ್ ಅಥವಾ ಡಿ ಬಿ ಟಿಯಲ್ಲಿ ನೀವು ಲಿಂಕ್ ಮಾಡಬೇಕಾಗುತ್ತೆ. ಆ ಲಿಂಕ್ ಮಾಡಿದ್ರೆ ನಿಮಗೆ ಏನಾಗುತ್ತೆ ಅಂದರೆ, ಸರ್ಕಾರಿ ಯೋಜನೆಗಳಾಗಿರ್ಬೋದು, ಯಾವುದೇ ಸ್ಕಾಲರ್ಶಿಪ್ ಆಗಿರ್ಬೋದು, ನಿಮ್ಮ ಮನೆಯದು ಯಾವುದೇ ಬೇರೆ ಯೋಜನೆ ಆಗಿರ್ಬೋದು, ಅದು ನಿಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ಬರ್ತದೆ. ಅದಕ್ಕೋಸ್ಕರ ಪೋಸ್ಟ್ ಅಕೌಂಟ್ನ ನೀವು ಓಪನ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ಅಪ್ಡೇಟ್ಸ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಈ ಥರ ಹೆಚ್ಚಿನ ವಿಡಿಯೋ ಬೇಕಾದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದಾದ ಮುಂದಿನ ವಿಡಿಯೋದಲ್ಲಿ